पत्नी भवानी दर्पक के एच डी रेवण्णा क्षम याचिसिदारे। इंश्योरेंस क्लेम माडोदक्के दूर कोट्टिद्दु बैक चालकन विरुद्ध दूर नीडिद्दक्कू कूड स्पष्टने कोट्टिद्दारे। ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಆ ಕಾರಣಕ್ಕಷ್ಟೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನೋದು ಅವರ ಸ್ಪಷ್ಟನೆ. ಈ ಘಟನೆಯಿಂದ ಯಾರಿಗಾದರೂ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀವಿ ಅಂತ ರೇವಣ್ಣ ಹೇಳಿದ್ದಾರೆ. ಬೈಕ್ ಚಾಲಕನಿಗೆ ನೋವಾಗಿದ್ರೂ ಕೂಡ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದಾರೆ. ಭವಾನಿ ರೇವಣ್ಣ ಜೀವನದಲ್ಲಿ ಈ ತರ ಮಾತಾಡೋರಲ್ಲ, ಕೋಪದಲ್ಲಿ ಹಾಗೆ ಮಾತಾಡಿಬಿಟ್ಟಿದ್ದಾರೆ. ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕಷ್ಟೇ ಆ ಬೈಕ್ ಸವಾರನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಅನ್ನೋ ಸಮಜಾಯಿಷಿ ಕೊಟ್ಟಿದ್ದಾರೆ. ಯಾರಿಗೆ ನೋವಾದರೂ ಭವನಿಯರು ಇದ್ದಿದ್ರೆ ಅದು ನಾವು ತಪ್ಪು ಅಂತ ಹೇಳ್ತೀನಿ. ಇನ್ನೇನು ಹೇಳೋದು ಸರ್, ಅದನ್ನ ಕಂಪ್ಲೇಂಟ್ ಏನೋ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಏನು ಅಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಲ್ಲಪ್ಪ, ಆ ಗಾಡಿ ಇನ್ಶೂರೆನ್ಸ್ ನಾವೇನು ಯಾರಿಗೆ ಅವ್ರ ಇದಾಕಿಲ್ಲ. ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ ಒಂದು ಕಂಪ್ಲೇಂಟ್ ಕೊಟ್ಟವ್ರೆ, ಅವ್ರ ಹತ್ರ ಏನು ದುಡ್ಡು ಕೇಳಕ್ ಹೋಯ್ದಿವ ಕಾಸು ಕೇಳಕ್ ಹೋಯ್ದಿವ್ ಅದು ಆ ಇನ್ಶೂರೆನ್ಸ್ಗೆ ಇನ್ಶೂರೆನ್ಸ್ ಒಂದು ಕಂಪ್ಲೇಂಟ್ ಕೊಡ್ಬೇಕಲ್ಲಪ್ಪ ಅವರು. ಅದ್ರೆ ಗಾಡಿ ಆಕ್ಸಿಡೆಂಟ್ ಆಯ್ತು ಕಂಪ್ಲೇಂಟ್ ಕೊಡದಲ್ಲಿ ಏ ಗಾಡಿ ಆಕ್ಸಿಡೆಂಟ್ ಆದಾಗ ಕಂಪ್ಲೇಂಟ್ ಕೊಡದೆ ಹೋದ್ರೆ ನಾಳೆ ದಿವಸ ತಪ್ಪಾಗಲ್ವಾ? ಏನ್ ನಡೆದಿದೆ ವಿಷಯ ತಿಳಿಸ್ಬೇಕಲ್ಲ. ತಿಳಿಸ್ದೆ ಮುಚ್ಚಿಟ್ರೆ ನಾಳೆ ಬೆಳಗ್ಗೆ ಏನ್ ಮಾಡ್ತೀರಿ? ಅವರೇ ಹೊಡೆದ್ಬಿಟ್ಟು ಹೋದ್ರು ಅಂತ ಹೇಳಿ ಅವ್ರೇನ್ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟು ಅವ್ರ ಬಗ್ಗೆ ಅವ್ರೇನು ಒಂಚೂರು ಅವ್ರಿಗೇನ್ ಕೇಳಿಲ್ಲ. ಅವ್ರೇನ ಯಾವ್ದು ಅವನ್ನ ಯಾಕಪ್ಪ ಇದು ಅಂತ ಅವ್ರಿಗೊಂದ್ ಸ್ವಲ್ಪ ಸಿಕ್ತಾರೆ. ಅದೇನಾಗಿದೆ ಸರ್ ಅಂದ್ರೆ ನಾನು ಕೇಳಿದೆ, ಆತ ಬಂದು ಗಾಡಿ ಎಷ್ಟೋ ಡ್ರೈವರ್ ಸ್ಲೋ ಮಾಡಿ ತಗೊಂಡೋಗಿದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರು ಬಂದು ಕುಡಿದ್ಬಿಟ್ಟು ಡೈರೆಕ್ಟ್ ಆಗಿ ಫ್ರಂಟ್ ಅಲ್ಲೇ ಬಂದು ಹೊಡೆಯಕ್ ಫುಲ್ ಡ್ರಿಂಕ್ಸ್ ಮಾಡಿ ಹೊಡೆಯಕ್ ಬಂದವನ್ನೆಲ್ಲ ಜನ ಎಲ್ಲ ಬೈದು ಆಗ ಅವ್ರಿಗೆ ನೋವಾಗಿರೋ ಪ್ರಾಣಕ್ಕೆ ಗಾಡಿ ಏನಾರು ಅಲ್ಲಿ ಸರ್ ಅಳ್ಬಿದ್ದು ಅಲ್ಲಿ ಗಾಡಿದು ಅದು ಯಾರ್ದು ಸ್ನೇಹಿತರು ಗಾಡಿ ಆದ್ರೆ ಯಾರಿಗೆ ಇದನ್ನ ಆತಂಗೂ ಏನಾದ್ರು ನೋವಾಗಿದ್ರೆ ಅದಕ್ಕೆ ನಾನು ಮತ್ತೆ ಇದನ್ನ ನಾನೇ ಅವ್ರು ಮಾತಾಡಬಾರ್ದಿತ್ತು. ಅವ್ರಿಗೆ ಸಿಕ್ತಲ್ಲಿ ಏನಾದ್ರು ಪ್ರಾಣಕ್ಕೆ ಏನ ಆ ಹುಡುಗನ ಪ್ರಾಣಕ್ಕೆ ತೊಂದರೆ ಆಗಿದ್ರೆ ನಾಳೆ ಬೆಳಗ್ಗೆ ಅದೊಂದು ದೊಡ್ಡ ಇಶ್ಯೂ ಮಾಡೋರ ಎಷ್ಟಲ್ಲಿ ಕೇಳಿ ಯಾರು ಸೈಡ್ ಅಲ್ಲೇ ಹೇಳ್ತಾವ್ರೆ ಎಷ್ಟೇ ಸೈಡ್ಗೆ ನಿಧಾನಕ್ಕೆ ಸ್ಲೋ ಮಾಡಿದ್ರು ಬಂದು ಹೊಡೆದಿರು. ನಾನು ಬೆಳಗ್ಗೆ ನನಗೆ ಗೊತ್ತಿರೋದು ಟಿವಿಲಿ ಬಂದ್ಮೇಲೆ ಅದಕ್ಕೆ ನನಗೆ ಆ ಸಿಟ್ಟಲ್ಲಿ ನನಗೆ ತಪ್ಪ ಮಾತಾಡಿದ್ರು ಅಂತ ಪಾಪ ಅವ್ರ ಜೀವನದಲ್ಲಿ ಯಾವತ್ತೂ ಈ ತರ ಮಾತಾಡೋರಲ್ಲ. ನೀವೇ ನೋಡಿದಿರಲ್ಲ ಅವ್ರು ಅದೇನೋ ಒಂದು ಘಟನೆ ಅದು ನಡೆದೈತೆ ಅದು ಯಾವ ಹೋಗಿದ್ದಾರೆ ಅವ್ರು ಕೇಸ್ ಅಂದ್ರೆ ಅದಿಲ್ಲ ರೀ ಅವ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿಲ್ಲ ಅದು ಏನಾಗಿದೆ ಘಟನೆ ನಡೆದಿರೋದು ಸ್ಟೇಷನ್ ತಿಳಿಸ್ಬೇಕಲ್ಲಪ್ಪ ಅದು ತಿಳಿಸಿದ್ದಾರೆ. ಮತ್ತೆ ಇನ್ಶೂರೆನ್ಸ್ ನಾಳೆ ಇನ್ಶೂರೆನ್ಸ್ ಅದ್ರ ಬಗ್ಗೆ ದೊಡ್ಡ ಇಶ್ಯೂ ಮಾಡ್ಬೇಕಿಲ್ಲ. ನಾನು ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇಲ್ವಾ? ಅದ್ರ ಬಗ್ಗೆ ಯಾರಿಗೆ ನೋವಾಗಿದ್ರೆ ಅದನ್ನ ವಿಷಾದ ವ್ಯಕ್ತಪಡಿಸ್ತೀನಿ. ಅದು ದೊಡ್ಡ ಇಶ್ಯೂ. ಯಾರು ಮಾಧ್ಯಮದವ್ರು ನಮ್ ಕುಟುಂಬ ಇಲ್ಲಿವರೆಗೆ ಆತರ ಯಾವ್ದು ನಡೆದಿಲ್ಲ. ಭವಾನಿ ಮೇಡಮ್ ಅವ್ರು ಯಾವ್ದು ಇದಿಲ್ಲ, ನಾವ್ ಅದ್ ಕೇಳಕ್ ಹೋಗಿಲ್ಲ. ಡ್ಯಾಮೇಜ್ ಅವ್ರನ್ ಹತ್ರ ಅವ್ರನ್ ಹತ್ರ ಡ್ಯಾಮೇಜ್ ಕೇಳಿಲ್ಲ, ಡ್ಯಾಮೇಜ್ ಏನ್ ಕೇಳಕ್ ಹೋಗಿಲ್ಲ. ಇನ್ಶೂರೆನ್ಸ್ ಇದ್ದಾಗ ಒಂದ್ ಅದ್ ಮಾಹಿತಿ ತಿಳಿಸ್ಬೇಕಲ್ಲ. ತಿಳಿಸೋ ನಾಳೆ ಬೆಳಿಗ್ಗೆ ನಾ ಇವರೇ ಹೊಡೆದ್ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಯಾರು ಮಾಧ್ಯಮದವರು ಅದನ್ ದೊಡ್ಡ ಇಶ್ಯೂ ಮಾಡಬೇಡಿ. ಯಾರಿಗೆ ನೋವಾಗಿದ್ರೆ ಆ ಭವಾನಿಯರ ಸಿಟ್ಟಲ್ಲಿ ನೋವಾಗಿದ್ರೆ ಅದನ್ನ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಇದು ಹೆಚ್ ಡಿ ರೇವಣ್ಣ ಅವರ ಪ್ರತಿಕ್ರಿಯೆ. ಅಂದ್ರೆ ಭವಾನಿ ಅವರದ್ದೊಂದು ವಿಡಿಯೋ ಆ ಕಾರ್ ಅಪಘಾತ ಆದ ಸಂದರ್ಭದಲ್ಲಿ ಅದರಲ್ಲಿ ಅವರು ಆ ಬಂದ್ ಗುದ್ದಂತ ಬೈಕ್ ಸವಾರನಿಗೆ ಆಡಿರುವಂತ ಮಾತುಗಳು ನಿಂದಿಸಿರುವಂತದ್ದು ಅದೆಲ್ಲ ತುಂಬಾ ವೈರಲ್ ಆಗಿತ್ತು. ಅವರ ನಡೆಗೆ ಸಂಬಂಧಪಟ್ಟ ಹಾಗೆ ಕೂಡ ಸ್ವಲ್ಪ ಅಸಮಾಧಾನ ವ್ಯಕ್ತವಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೆಚ್ ಡಿ ರೇವಣ್ಣ ಅವರು ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಕ್ಷಮೆ ಯಾಚಿಸ್ತೀನಿ ಅಂತ ಎಕ್ಸಾಕ್ಟ್ಲಿ ಹೇಳದೆ ಇದ್ರು ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದು ಅವರೇ ಬಳಸಿರುವಂತಹ ಪದದಲ್ಲಿ ಹೇಳಬೇಕು ಅಂದ್ರೆ ಯಾರಿಗಾದ್ರೂ ಈ ಘಟನೆಯಿಂದ ನೋವಾಗಿದ್ರೆ ಅಥವಾ ಭವಾನಿ ಅವರ ನಡವಳಿಕೆಯಿಂದ ಅವರ ಮಾತುಗಳಿಂದ ನೋವಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತೆ ನಾವು ಅವರ ಏನೋ ಡ್ಯಾಮೇಜ್ ಚಾರ್ಜಸ್ ಕ್ಲೈಮ್ ಮಾಡೋದಕ್ಕೆ ಅಂತ ಅವ್ರ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿರೋದಲ್ಲ, ಈ ರೀತಿ ಒಂದು ಆಗಿದೆ ಅನ್ನೋದನ್ನ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿತ್ತು. ಘಟನೆಯನ್ನ ತಿಳಿಸೋದಕ್ಕೆ ಒಂದು ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀವಿ. ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕಾಗುತ್ತೆ. ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಅಂತ ಕಂಪ್ಲೇಂಟ್ ಕೊಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದೀವಿ. ಅದು ಬಿಟ್ಟು ಆ ಬೈಕ್ ಸವಾರನ ಮೇಲೆ ನಾವು ಈ ರೀತಿ ಬಂದು ಗುದ್ದಿದ್ದಕ್ಕೆ ಕೇಸ್ ದಾಖಲು ಮಾಡೋದು ಅಥವಾ
ಆತನ ಬಳಿ ಕಾರ್ನ ಡ್ಯಾಮೇಜಿಂಗ್ ಚಾರ್ಜ್ ಅನ್ನು ಕ್ಲೇಮ್ ಮಾಡೋದು ಅದ್ಯಾವುದಕ್ಕೂ ನಾವು ಹೋಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.